ಇನ್ನು ನಟ ದರ್ಶನ್ ವಿಚಾರಕ್ಕೆ ಬರೋದಾದ್ರೆ ಮಧ್ಯಂತರ ಬೇಲ್ ಪಡೆದು ದರ್ಶನ್ ಹೊರಗಡೆ ಇದ್ದಾರೆ. ತನಗೆ ಆರೋಗ್ಯ ಸಮಸ್ಯೆ ಇದ್ದು ತುರ್ತು ಚಿಕಿತ್ಸೆಯ ಅಗತ್ಯ ಇದೆ, ಸರ್ಜರಿ ಅವಶ್ಯಕತೆ ಇದೆ ಅಂತ ಮಧ್ಯಂತರ ಬೇಲ್ ಪಡೆದಿದ್ರು. ಆದ್ರೆ ಈಗ ದರ್ಶನ್ಗೆ ಸರ್ಕಾರದಿಂದ ಶಾಕ್. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರದಿಂದ ಸಿದ್ಧತೆ ಆಗಿದೆ. ಶೀಘ್ರದಲ್ಲೇ ಮೇಲ್ಮನವಿ ಸಲ್ಲಿಕೆಗೆ ದಿನಾಂಕ ನಿಗದಿಯಾಗುತ್ತೆ. ಕಾನೂನು ಇಲಾಖೆಯಿಂದ ಮಾಹಿತಿ ಪಡಿಬೇಕು, ಗೃಹ ಇಲಾಖೆಯಿಂದಲೂ ತೀರ್ಮಾನ ಆಗಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಿಂದಲೂ ಪ್ರಸ್ತಾವನೆ ಬರಬೇಕು, ಎಲ್ಲಾ ಪ್ರಕ್ರಿಯೆ ಮುಗಿದ ನಂತರ ಸರ್ಕಾರದಿಂದ ತೀರ್ಮಾನವಾಗುತ್ತೆ. ಮೇಲ್ಮನವಿ ಸಲ್ಲಿಕೆಯಲ್ಲಿ ವಿಳಂಬ ಆಗಿಲ್ಲ ಅಂತ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಈಗ ಯಾವ ಡೇಟ್ ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಗೃಹ ಇಲಾಖೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ. ನಾನು ಕೂಡ ಅವರಿಗೆ ತಿಳಿಸಿದ್ದೇನೆ, ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದ್ರೆ ಹೋಗ್ಬೋದು ಅಂತೇಳಿ. ಇಲ್ಲ, ಅವರು ಬರೆದಿದ್ದಾರೆ, ಗೃಹ ಇಲಾಖೆ ಬರೆದಿದ್ದಾರೆ ಅಂತ ಮಾಹಿತಿ. ಪ್ರೊಸೀಜರ್ಸ್ ಇರುತ್ತಲ್ಲ, ಪ್ರೊಸೀಜರ್ಸ್ ನ ಫಾಲೋ ಮಾಡದೆ ಓವರ್ಲುಕ್ ಮಾಡಕ್ ಆಗೋದಿಲ್ಲ ಇಂಥ ಕೇಸ್ಗಳಲ್ಲೆಲ್ಲ. ಯಾವುದೇ ಕಾನೂನಿನ ಇಲಾಖೆ ಮಾಹಿತಿ ತಗೋಬೇಕು ಮತ್ತೆ ಗೃಹ ಇಲಾಖೆ ತೀರ್ಮಾನ ತಗೋಬೇಕು. ಪ್ರಸ್ತಾವನೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಬರಬೇಕು, ಸರ್ಕಾರಕ್ಕೆ, ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.